ಸಂತೋಷವಿರು ತವೆ ಮತ್ತೆ ಅಸಮಾಧಾನ ಸ್ಫೋಟವಾಗ್ತಾ ಇದೆ ಬಿಜೆಪಿಗರ ವಿರುದ್ಧ ಬಿಜೆಪಿ ಇಂದರೆ ಅಪಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ತೋರಿತಾ ಇದ್ದಾರೆ ಅಂತ ಬಿಜೆಪಿ ಇಂದ ಅಪಪ್ರಚಾರ ನಡೆಯತಾ ಇದೆ ಅಂದ್ರೆ ಆಪರೇಷನ್ ಹಸ್ತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಅಸಂತೋಷಕ್ಕೆ ಸಂತೋಷ ಕಾರಣ ಬಿಎಲ್ ಸಂತೋಷ ಅವರೇ ಎಲ್ಲದಕ್ಕೂ ಕಾರಣ ಅಂತ ಪರೋಕ್ಷವಾಗಿ ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ ಸ್ವಪಕ್ಷದಲ್ಲಿ ಅಂದ್ರೆ ಬಿಜೆಪಿ ಅಲ್ಲಿ ಕೇಳಿ ಬರ್ತಾ ಇರೋದು ಕಾಂಗ್ರೆಸ್ ನವರು ಮಾಡುತ್ತಿರೋ ಆರೋಪ ಅಲ್ಲ ತಮ್ಮ ಪಕ್ಷದವರೇ ಪಕ್ಷದಲ್ಲಿ ಇರೋರೇ ಈ ರೀತಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಿಎಸ್ವೈ ಬೆಂಬಲಿಗರನ್ನೇ ಗುರಿಯಾಗಿಸಿಕೊಂಡಿದ್ದಾರೆ ಅವರ ವಿರುದ್ಧ ಅವರೇಲಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಯಾಕಂದ್ರೆ ಇಲ್ಲಿ ಯಡಿಯೂರಪ್ಪನವರಿಗೂ ಬಿಎಲ್ ಸಂತೋಷ್ ಅವರಿಗೂ ಅಷ್ಟು ಕಷ್ಟ ಅವ್ರಿಗೆ ಒಂದಷ್ಟು ಬಣ ಅಂತ ಎಲ್ರಿಗೂ ಗೊತ್ತಾಗಿದೆ ಸೊ ಹಾಗಾಗಿ ಬಿಎಸ್ವೈ ಆಪ್ತರ ಬಗ್ಗೆ ಹೈಕಮಾಂಡ್ಗೆ ತಪ್ಪು ಸಂದೇಶ ರವಾನೆ ಆಗಬೇಕು ಅವರ ಆಪ್ತರ ಮೇಲೆ ತಪ್ಪು ಸಂದೇಶ ರವಾನೆ ಆದ್ರೆ ಕಂಪ್ಲೀಟ್ ಆಗಿ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿಬಿಡಬಹುದು ಅಥವಾ ಇಲ್ಲಿ ವಿಪಕ್ಷ ನಾಯಕ ರಾಜ್ಯ ನಾಯಕ ಈ ನಾಯಕತ್ವದ ಸ್ಥಾನಗಳೇನಿದೆ ರಾಜ್ಯಾಧ್ಯಕ್ಷ ಸ್ಥಾನ ಆಗಬಹುದು ಪ್ರಧಾನ ಕಾರ್ಯದರ್ಶಿ ಸ್ಥಾನ ಇವುಗಳಿಂದ ಅವರನ್ನ ದೂರ ಇಡಬಹುದು ಅನ್ನೋ ಚಿಂತನೆ ಇರುತ್ತೆ ಬಿಜೆಪಿ ಐಟಿ ಸೆಲ್ ವಿರುದ್ಧ ಗಂಭೀರ ಆಪಾದನೆ ಕೂಡ ಇದೀಗ ಕೇಳಿ ಬರ್ತಾ ಇದೆ ಬಿಜೆಪಿ ಅಲ್ಲಿ ಇವೆಲ್ಲವೂ ಕೂಡ ಹೋಗಿ ಮುಟ್ತಾ ಇರೋದು ಹೈಕಮಾಂಡ್ ಅಂಗಳವನ್ನ ಇನ್ನು ಬಿಎಲ್ ಸಂತೋಷ್ ಕೃಪಾ ಕಟಾಕ್ಷದಿಂದ ನೇಮಕವಾಗಿರುವ ಐಟಿ ಸೆಲ್ ಇದರ ವಿರುದ್ಧ ಕೂಡ ಅಪಪ್ರಚಾರ ನಡೆಸ್ತಾ ಇದ್ದಾರೆ ಬಿಜೆಪಿ ತೊರೆತಿದ್ದಾರೆ ಅಂತ ಕಾಂಗ್ರೆಸ್ ಮಾಡುತ್ತಿರುವ ಆಪರೇಷನ್ ಎಲ್ಲ ಒಳಗಾಗ್ತಿದ್ದಾರೆ ಎಲ್ಲರೂ ಕೂಡ ಬಿಎಸ್ವೈ ಆಪ್ತರೆ ಈ ರೀತಿ ಅಪಪ್ರಚಾರವನ್ನ ಮಾಡುವ ಮೂಲಕ ಸ್ವಪಕ್ಷದವರ ವಿರುದ್ಧನೇ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ರೇಣುಕಾಚಾರ್ಯ ಅವರು ಕೂಡ ಮಾತಿನ ಬಾಣವನ್ನ ಬಿಟ್ಟಿದ್ದಾರೆ ಗುಡುಗಿದ್ದಾರೆ ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಹೈಕಮಾಂಡ್ ಇದನ್ನು ಯಾವ ತರ ತೆಗೆದುಕೊಳ್ಳುತ್ತೆ ಬಣಗಳು ಇದೆ ಅನ್ನೋದು ಗೊತ್ತಾಗ್ತಿದೆ ಅದು ಮತ್ತೆ ಮತ್ತೆ ಬಟ ಬಯಲಾಗ್ತಾ ಇರೋದೇ ಇದೇ ಪ್ರಶ್ನೆಯಾಗಿರೋದು